ಗೆಳೆಯರೆ ನೀವು ಕೂಡ ಪ್ರತಿದಿನ ಮೂರು ಸಾವಿರ ರೂಪಾಯಿ ಹಣ ಗಳಿಸ್ಬೋದು ಅದು ಕೂಡ ಯಾವುದೇ ರೀತಿ ಹೆಚ್ಚು ಬಂಡವಾಳ ಬೇಕಾಗಿಲ್ಲ ಅದೇ ರೀತಿ ಈ ಬಿಸ್ನೆಸ್ಗೆ ಹೆಚ್ಚು ಶಿಕ್ಷಣ ಕೂಡ ಬೇಕಾಗಿಲ್ಲ ಮಹಿಳೆಯರು ಕೂಡ ಈ ಬಿಸ್ನೆಸ್ ಮಾಡ್ಬೋದು ಅದೇ ರೀತಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ ಈ ಬಿಸ್ನೆಸ್ ಮಾಡಲು ಯಾವುದೇ ರೀತಿ ಮಷಿನ್ ಕೂಡ ಬೇಕಾಗಿಲ್ಲ ಹೌದು ಗೆಳೆಯರೆ ಮಷಿನ್ ಬೇಡ ಹೆಚ್ಚು ಹಣ ಬೇಡ ಉದ್ಯೋಗ ಅದೇ ರೀತಿ ಶಿಕ್ಷಣ ಕೂಡ ಬೇಡ ಗೆಳೆಯರೆ ಅದೇ ರೀತಿ ನೀವು ಈ ಒಂದು ಬಿಸ್ನೆಸ್ ನಿಮ್ಮ ಮನೆಯಿಂದಲೇ ಕೂಡ ಶುರು ಮಾಡ್ಬೋದು ಆದರೆ ಒಂದು ಗೋಡಾನ್ ಇದ್ದರೆ ಇದಕ್ಕೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಅದೇ ರೀತಿ ಈ ಬಿಸ್ನೆಸ್ ಆದರೂ ಯಾವುದು ಕಮ್ಮಿ ಬಂಡವಾಳದಲ್ಲಿ ನೀವು ಈ ಒಂದು ಬಿಸ್ನೆಸ್ ಯಾವ ರೀತಿ ಶುರು ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಹೀಗಾಗಿ ವಿಡಿಯೋ ಮಾತ್ರ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದೇ ರೀತಿ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಅದನ್ನು ಜೋರಾಗಿ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಸಪೋರ್ಟ್ ಮಾಡಬೇಕು ಹೀಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಕೂಡ ಮಾಡಿ ಹೌದು ಗೆಳೆಯರಿ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಲಿದೆ ಅದೇ ರೀತಿ ಹೆಚ್ಚು ಬಂಡವಾಳವಿಲ್ಲದೆ ನೀವು ಕೂಡ ಡಿಸ್ಟ್ರಿಬ್ಯೂಟರ್ಶಿಪ್ ತೊಗೋಬೋದು ಅಂದರೆ ಗೆಳೆಯರೆ ಈ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಪ್ರತಿದಿನ ಎರಡರಿಂದ ಮೂರು ಸಾವಿರ ರೂಪಾಯಿವರೆಗೂ ಈಸಿಯಾಗಿ ಲಾಭ ಸಿಗುತ್ತೆ ಇದಕ್ಕೆ ಬೇಕಾಗುವುದೇನಪ್ಪ ಅಂದರೆ ಮಾರ್ಕೆಟಿಂಗ್ ಸ್ಕಿಲ್ ಅದೇ ರೀತಿ ಗೆಳೆಯರೆ ಇದು ಒಂದು ಆಯಲ್ ಡಿಸ್ಟ್ರಿಬ್ಯೂಟರ್ಶಿಪ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಅಂದರೆ ಗೆಳೆಯರೆ ನೀವು ನಿಮಗೆ ಗೊತ್ತಿರ್ಬೋದು ಈಗಾಗಲೇ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಅಡುಗೆಗೂ ಕೂಡ ಈ ಒಂದು ಅಡುಗೆ ಎಣ್ಣೆ ಬಳಸ್ತಾರೆ ಅಡುಗೆ ಎಣ್ಣೆ ಇಲ್ಲ ಅಂದರೆ ಅಡುಗೆನೇ ಆಗೋದಿಲ್ಲ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ತುಂಬ ರೀತಿ ಬ್ರ್ಯಾಂಡ್ಸ್ಗಳಿದ್ದಾವೆ ಅವುಗಳು ಯಾರು ಹೆಚ್ಚು ಒಂದು ಪ್ರಾಡಕ್ಟ್ಸ್ಗಳನ್ನು ಮಾರ್ತಾರೆ ನೋಡಿ ಅವರಿಗೆ ಇಪ್ಪತ್ತು ಪರ್ಸೆಂಟ್ವರೆಗೂ ರಿಟರ್ನ್ಸನ್ನು ಕೊಡ್ತಾರೆ ಅಂದರೆ ನೀವು ಏನು ಮಾಡಬೇಕಂದ್ರೆ ಆನ್ಲೈನ್ನಲ್ಲಿ ಹೋಗಿ ಕರೆಕ್ಟಾಗಿ ನೀವು ವೆಬ್ಸೈಟ್ ಹುಡುಗಿ ನಂತರ ಗೆಳೆಯರೆ ಒಂದು ಕಂಪನಿಯ ಒಂದು ಡಿಸ್ಟ್ರಿಬ್ಯೂಟರ್ ಶಿಪ್ ನೀವು ತೊಗೋಬೇಕಾಗುತ್ತೆ ಡಿಸ್ಟ್ರಿಬ್ಯೂಟರ್ ಅಪ್ಪ ಅಂದರೆ ಏನಂದರೆ ನಿಮ್ಮ ಊರಲ್ಲಿ ನೀವು ನಿಮ್ಮದೇ ಆದ ಒಂದು ಡಿಸ್ಟ್ರಿಬ್ಯೂಟರ್ ಆಗೋದರ ಮೂಲಕ ನಿಮ್ಮ ಒಂದು ಊರಲ್ಲಿರೋ ಎಲ್ಲ ಅಂಗಡಿಗಳಿಗೆ ಆ ಪ್ರಾಡಕ್ಟ್ ನೀವು ಕೊಡಬೇಕಾಗುತ್ತೆ ಗೆಳೆಯರೆ ಅಂದರೆ ಗೆಳೆಯರೆ ಅವರಿಗೆ ನೀವು ಹೋಲ್ಸೇಲ್ ರೇಟಲ್ಲಿ ಕೊಡಬೇಕಾಗುತ್ತೆ ಮಾರಬೇಕಾಗುತ್ತೆ ಅದೇ ರೀತಿ ನೀವು ಹೆಚ್ಚು ಎಷ್ಟು ಮಾರ್ತಿರೋ ನೋಡಿ ಅದರ ಮೇಲೆ ನಿಮಗೆ ಇಪ್ಪತ್ತು ಪರ್ಸೆಂಟ್ವರೆಗೂ ಕಮಿಷನ್ ಇರುತ್ತೆ ಅಂದರೆ ಇದಕ್ಕೆ ಯಾವುದೇ ರೀತಿ ಹೆಚ್ಚು ಬಂಡವಾಳ ಕೂಡ ಬೇಡ ಈಗ ಕಂಪನಿಯಿಂದ ನಿಮಗೇನಾದರೂ ನೂರು ಬಾಕ್ಸ್ ಎಣ್ಣೆ ಆರ್ಡರ್ ಬಂತಂದರೆ ಅಡುಗೆ ಎಣ್ಣೆ ಆರ್ಡರ್ ಬಂತಂದರೆ ನೀವು ಕಂಪನಿಗೆ ಆರ್ಡರ್ ಕೊಡಬೇಕು ಆವಾಗ ಕಂಪನಿಯವರು ಆ ಕಂಪನಿಗೆ ಆ ಒಂದು ಅಂಗಡಿಗೆ ಮಾಲ್ ಕಳಿಸ್ತಾರೆ ಆವಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ ಕಮಿಷನ್ ಸಿಗುತ್ತೆ ಈಗ ಒಂದು ಲಕ್ಷ ರೂಪಾಯಿದು ಆಯಿಲ್ ಸೇಲ್ ಮಾಡಿದರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಕಮಿಷನ್ ಸಿಗುತ್ತೆ ಇದೇ ರೀತಿ ನೀವು ಕೂಡ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಅದೇ ರೀತಿ ಗೆಳೆಯರೆ ನಿಮ್ಮ ಊರಲ್ಲಿರೋ ಮಾಲ್ಸ್ಗಳಲ್ಲಿ ಅದೇ ರೀತಿ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಸ್ಗಳಲ್ಲಿ ಮನೆಗಳಲ್ಲಿ ಎಷ್ಟು ಒಂದು ಸಪ್ಲೈ ಬೇಕಾಗಿದೆ ನೋಡಿ ಅಷ್ಟು ಸಪ್ಲೈ ನೀವು ಆರ್ಡರ್ ತಗೋಬೇಕು ನಂತರ ನೀವು ಕಂಪನಿಗೆ ಆರ್ಡರ್ ಕೊಡಬೇಕು ಕಂಪನಿಯವರು ನಿಮ್ಮ ಗೋಡೌನ್ಗೆ ಮಾಲ್ ಕಳಿಸ್ತಾರೆ ನೀವು ಅವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಇದರಿಂದ ಕಂಪ್ನಿಗೂ ಕೂಡ ಸೇಲ್ ಆಗುತ್ತೆ ಕೂಡ ಕಮಿಷನ್ ಸಿಗುತ್ತೆ ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಅಂತ ಕರೀತಾರೆ ಡಿಸ್ಟ್ರಿಬ್ಯೂಟರ್ ಅಂದ್ರೆ ನಿಮಗೆ ಗೊತ್ತಿರಬಹುದು ಗೆಳೆಯರೆ ನೀವು ಕೇವಲ ಗೂಡ್ಸ್ ಅಂದ್ರೆ ಮಾಡಬೇಕು ಡಿಸ್ಟ್ರಿಬ್ಯೂಟ್ ಅಂದ್ರೆ ಅಂಗಡಿಗಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಒಂದು ಕಿರಾಣಿ ಶಾಪ್ ಅಲ್ಲಿ ಐದು ಲೀಟರ್ ಬೇಕಾಗಿರುತ್ತೆ ಒಂದು ಶಾಪ್ ನಲ್ಲಿ ಇಪ್ಪತ್ತು ಲೀಟರ್ ಬೇಕಾಗಿರುತ್ತೆ ಇನ್ನೊಂದು ಶಾಪ್ ನಲ್ಲಿ ಐವತ್ತು ಲೀಟರ್ ಎಣ್ಣೆ ಬೇಕಾಗಿರುತ್ತೆ ನೀವು ಎಲ್ಲ ಒಂದು ಆರ್ಡರ್ ತಗೊಂಡು ಕಂಪನಿಗೆ ಕಳಿಸಿದರೆ ಕಂಪ್ನಿಯವರು ನಿಮಗೆ ಆ ಒಂದು ಗೂಡ್ಸ್ಗಳನ್ನು ಕಮ್ಮಿ ರೇಟಿಗೆ ಕಳಿಸ್ತಾರೆ ನಂತರ ನೀವು ಎಮ್ ಆರ್ ಪಿ ದರ ಅಥವಾ ನೀವು ಹೋಲ್ಸೇಲಲ್ಲಿ ಮಾರಿದರೂ ಕೂಡ ನಿಮಗೆ ಹತ್ತು ಪರ್ಸೆಂಟ್ವರೆಗೂ ರಿಟರ್ನ್ಸ್ ಕೂಡ ಈಸಿಯಾಗಿ ಸ್ಟಾರ್ಟಿಂಗ್ನಲ್ಲಿ ಸಿಗುತ್ತೆ ಅಂದರೆ ಗುಡ್ಡಲ್ಲಿರುವ ಬ್ರ್ಯಾಂಡ್ಗಳಲ್ಲಿ ನಿಮಗೆ ಲಾಭ ಕಡಿಮೆ ಸಿಗುತ್ತೆ ಆದರೆ ಗೆಳೆಯರೆ ಲೋಕಲ್ ಬ್ರ್ಯಾಂಡ್ಸ್ಗಳಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ವರೆಗೂ ಸಿಗುತ್ತೆ ಇಲ್ಲಿ ಯಾವುದೇ ರೀತಿ ನಿಮ್ಮದು ಹೆಚ್ಚು ಬಂಡವಾಳ ಕೂಡ ಬೇಕಾಗೋದಿಲ್ಲ ಅದೇ ರೀತಿ ಗೆಳೆಯರಿ ನೀವು ಕೇವಲ ಗೂಡ್ಸ್ಗಳನ್ನು ಸಪ್ಲೈ ಮಾಡೋದರ ಮೂಲಕ ನೀವು ಆರ್ಡರ್ಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಮಾರೋದ್ರ ಮೂಲಕ ನೀವು ಕಮಿಷನನ್ನು ಇಲ್ಲಿ ಮಾಡ್ಬೋದು ಅದೇ ರೀತಿ ಗೆಳೆಯರಿ ಇದು ಒಂದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಇದಕ್ಕೆ ಡಿಸ್ಟ್ರಿಬ್ಯೂಟರ್ಶಿಪ್ ಬಿಸ್ನೆಸ್ ಅಂತ ಹೇಳ್ತಾರೆ ಈ ಬಿಸ್ನೆಸ್ಗೆ ಯಾವುದೇ ರೀತಿ ಒಂದು ಹೆಚ್ಚು ಬಂಡವಾಳ ಕೂಡ ಬೇಕಾಗಿಲ್ಲ ಕೇವಲ ನೀವು ಸ್ವಲ್ಪ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಅದು ನೀವು ಪೇ ಮಾಡಬೇಕು ನಂತರ ಗೆಳೆಯರು ನೀವು ಜನೂನ್ ಕಂಪ್ನಿ ಡೈರೆಕ್ಟ್ ನೀವು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಅಗ್ರಿಮೆಂಟ್ ಕೂಡ ಮಾಡಿಸಬೇಕಾಗುತ್ತೆ ಅದೇ ರೀತಿ ಗೆಳೆಯರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಕೂಡ ಎಲ್ಲರೂ ಕ್ಲಿಕ್ ಮಾಡಿ